ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಈಗ ಬಾಕ್ಸರ್ ಆಗಿ ಮಿಂಚಲಿದ್ದಾರೆ. ಹೌದು, ಯುವರತ್ನ ಸಿನಿಮಾದ ಕೊನೆ ಹಂತದ ಶೂಟಿಂಗ್ ನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಬ್ಯುಸಿ ಇದ್ದಾರೆ. ಇನ್ನು ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ರವರು ನಮ್ಮ ಪುನೀತ್ ರಾಜ್ಕುಮಾರ್ ಅವರನ್ನ ಹಿಂದೆಂದೂ ಕಾಣದ ರೀತಿಯಲ್ಲಿ ಡಿಫ್ರೆಂಟ್ ಶೇಡ್ ನಲ್ಲಿ ಈ ಸಿನಿಮಾ ಮೂಲಕ ತೋರಿಸಲು ಹೊರಟಿದ್ದಾರೆ. ಇನ್ನು ಯುವರತ್ನ ಸಿನಿಮಾದಲ್ಲಿ ಕಡಕ್ ವಿಲನ್ ಆಗಿ ಕಾಣಿಸಿಕೊಳ್ಳುತ್ತಿರುವ ಡಾಲಿ ಧನಂಜಯ್ ಹಾಗೂ ಪುನೀತ್ ರವರಿಗೆ ದೊಡ್ಡ ಫೈಟ್ ನಡೆಯಲಿದೆ. ಹಾಗಾದ್ರೆ ಯುವರತ್ನ ಸಿನಿಮಾದ ಕ್ಲೈಮ್ಯಾಕ್ಸ್ ಹೇಗಿರಲಿದೆ, ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ಟ್ರೇಲರ್ ಯಾವಾಗ ಬರುತ್ತೆ, ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಅನ್ನ ನಾವು ಕೊಡ್ತೀವಿ. ಅದಕ್ಕೂ ಮುಂಚೆ ನೀವು ಪಕ್ಕ ಪುನೀತ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ದರ್ಶನ್, ಸುದೀಪ್, ಯಶ್, ಪುನೀತ್, ಧ್ರುವ ಸರ್ಜಾ ಸೇರಿದಂತೆ ಸ್ಯಾಂಡಲ್ವುಡ್ ನ ಎಲ್ಲಾ ಸ್ಟಾರ್ ಗಳ ಹೆಚ್ಡಿ ವಾಲ್ ಪೇಪರ್ ಗಳನ್ನ ಫ್ರೀ ಆಗಿ ಪಡೆಯಿರಿ. ಈಗಲೇ ಪ್ಲೇಸ್ಟೋರ್ ನಲ್ಲಿ ಡಿ ಬಾಸ್ ವಾಲ್ ಪೇಪರ್ ಅಪ್ಲಿಕೇಶನ್ ಅನ್ನ ಫ್ರೀ ಆಗಿ ಡೌನ್ಲೋಡ್ ಮಾಡಿ. ಇನ್ನು ರಾಜಕುಮಾರ ಸಿನಿಮಾದಲ್ಲಿ ಇದ್ದಂತೆಯೇ ಪುನೀತ್ ರವರಿಗೆ ಒಂದು ಫ್ಲಾಶ್ ಬ್ಯಾಕ್ ಕೂಡ ಯುವರತ್ನ ಸಿನಿಮಾದಲ್ಲಿ ಇರಲಿದೆ. ಇನ್ನು ಯೂತ್ ಐಕಾನ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು 20 ವಯಸ್ಸಿನ ಕಾಲೇಜು ಹುಡುಗನಾಗಿ ಕೂಡ ಮಿಂಚಲಿದ್ದಾರೆ. ಇನ್ನು ನಮ್ಮ ಪುನೀತ್ ರವರು ಒಂದು ಸಿನಿಮಾ ಮಾಡುತ್ತಿದ್ದಾರೆ ಎಂದರೆ ಆ ಸಿನಿಮಾದಲ್ಲಿ ಸಾಮಾಜಿಕ ಕಳಕಳಿ ಇದ್ದೇ ಇರುತ್ತದೆ. ಅದೇ ರೀತಿ ಯುವರತ್ನ ಸಿನಿಮಾದಲ್ಲಿ, ಅದೇ ರೀತಿ ನಿರ್ದೇಶಕರಾದ ಸಂತೋಷ್ ಆನಂದ್ ರಾಮ್ ರವರು ಯುವರತ್ನ ಸಿನಿಮಾದಲ್ಲಿ ಈಗಿನ ಶಿಕ್ಷಣ ಪದ್ಧತಿ ಯಾವ ರೀತಿ ಇದೆ, ಶಿಕ್ಷಣದಲ್ಲಿ ಯಾವ ರೀತಿ ಮಾಫಿಯಾ ನಡೆಯುತ್ತಿದೆ, ಇದನ್ನೆಲ್ಲ ಒಳಗೊಂಡಂತೆ ಒಂದು ಅದ್ಭುತವಾದ ಮೆಸೇಜ್ ಇರುವ ಕಥೆಯನ್ನ ಯುವರತ್ನ ಸಿನಿಮಾ ಮೂಲಕ ನಿರ್ದೇಶಕರು ಹೇಳಲಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಕಲಾವಿದರ ದಂಡೆ ಇದ್ದು ಪ್ರಮುಖವಾಗಿ ಡಾಲಿ ಧನಂಜಯ್ ರವರು ಪುನೀತ್ ಎದುರಿಗೆ ನಿಲ್ಲುವ ಕಡಕ್ ಖಳನಾಯಕನಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಯುವರತ್ನ ಸಿನಿಮಾದ ಶೂಟಿಂಗ್ ಆಗಿ ಅತಿ ದೊಡ್ಡ ಬಾಕ್ಸಿಂಗ್ ಸೆಟ್ ಅನ್ನ ಹಾಕಿರುವ ಚಿತ್ರತಂಡ ಪುನೀತ್ ರಾಜ್ಕುಮಾರ್ ಹಾಗೂ ಡಾಲಿ ಧನಂಜಯ್ ನಡುವೆ ಅತಿ ದೊಡ್ಡ ಬಾಕ್ಸಿಂಗ್ ವಾರೆ ಇರುತ್ತದೆ. ಇನ್ನು ಮಾಹಿತಿಯ ಪ್ರಕಾರ ಈ ಬಾಕ್ಸಿಂಗ್ ದೃಶ್ಯಾವಳಿಗಳು ಕೇವಲ ಪ್ರೀ ಕ್ಲೈಮ್ಯಾಕ್ಸ್ ಮಾತ್ರ ಆಗಿರುತ್ತಂತೆ. ಮತ್ತು ಕ್ಲೈಮ್ಯಾಕ್ಸ್ ನಲ್ಲಿ ಬಹುದೊಡ್ಡ ಟ್ವಿಸ್ಟ್ ಅನ್ನ ಇಟ್ಟಿರುವ ನಿರ್ದೇಶಕರು ಯುವರತ್ನ ಸಿನಿಮಾದ ಕೊಂಚ ಕಥೆಯನ್ನ ಕೂಡ ಇದುವರೆಗೂ ಎಲ್ಲೂ ಬಿಟ್ಟುಕೊಟ್ಟಿಲ್ಲ. ಇನ್ನು ಸಿನಿಮಾ ತಂಡ ಅಂದುಕೊಂಡಂತೆ ಆಗಿದ್ದರೆ ಇದೇ ಡಿಸೆಂಬರ್ಗೆ ಯುವರತ್ನ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಆದರೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಇನ್ನೂ ಬಾಕಿ ಉಳಿದುಕೊಂಡಿವೆ. ಹೀಗಾಗಿ ಜನವರಿ ಅಥವಾ ಸಂಕ್ರಾಂತಿಗೆ ಯುವರತ್ನ ಸಿನಿಮಾವನ್ನ ರಿಲೀಸ್ ಮಾಡಲು ಚಿತ್ರತಂಡ ಯೋಜನೆಯನ್ನ ಹಾಕಿಕೊಂಡಿದೆ. ಮತ್ತೊಂದು ಮಾಹಿತಿಯ ಪ್ರಕಾರ ಯುವರತ್ನ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಭರದಿಂದ ಸಾಗುತ್ತಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಜಬರ್ದಸ್ತ್ ಟ್ರೈಲರ್ ಕೂಡ ರೆಡಿ ಆಗಲಿದ್ದು ಡಿಸೆಂಬರ್ ನಲ್ಲಿ ಅದ್ದೂರಿಯಾಗಿ ಟ್ರೈಲರ್ ಅನ್ನ ಲಾಂಚ್ ಮಾಡಲಿದ್ದಾರೆ. ಮತ್ತು ಹೊಸ ವರ್ಷಕ್ಕೆ ಪುನೀತ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ನೀಡಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಇದರ ಬಗ್ಗೆ ನೀವೇನ್ ಹೇಳ್ತೀರಾ ಮತ್ತು ನೀವು ಯಾವ ಸಿನಿಮಾಗಾಗಿ ಕಾಯ್ತಿದ್ದಾರೆ ಎಂದು ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೂ ನೀವು ಪಕ್ಕ ಪುನೀತ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋನಲ್ಲಿ ಲೈಕ್ ಮಾಡಿ ಮತ್ತು ಎಲ್ಲಾ ಕಡೆ ಶೇರ್ ಮಾಡಿ.